ಹಾಸನ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ಕ್ಷೇತ್ರವಾಗಿರುವ ಆಲೂರು ಸಕಲೇಶಪುರ ಕ್ಷೇತ್ರ ಅಭಿವೃದ್ಧಿಗೆ ನನ್ನ ಕೈಮೀರಿ ಪ್ರಯತ್ನ ಮಾಡುತ್ತಿದ್ದೇನೆ ಎಂದು ಶಾಸಕ ಎಚ್ಕೆ ಕುಮಾರಸ್ವಾಮಿ ಅವರು ಹೇಳಿದರು. ಅವರು ಆಲೂರು ತಾಲೂಕಿನ ಮಗ್ಗೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದರು. ನಮ್ಮ ಆಲೂರು ತಾಲೂಕಿನಲ್ಲಿ ಹೇಮಾವತಿ ಜಲಾಶಯ ಯೋಜನೆ, ಪಿಡಬ್ಲ್ಯೂಡಿ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನು ನಮ್ಮ ಮುಖಂಡರು ಕಾರ್ಯಕರ್ತರು ಮಹಾಜನತೆಯ ನೇತೃತ್ವದಲ್ಲಿ ಬೆಳಗ್ಗೆಯಿಂದ ಸುಮಾರು 13-14 ಹಳ್ಳಿಗಳಲ್ಲಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮತ್ತು ಕೆಲವು ಉದ್ಘಾಟನೆಗಳನ್ನು ನೆರವೇರಿಸಿದ್ದೇವೆ. ಅದರಲ್ಲಿ ಪ್ರಮುಖವಾದಂಥವು ಹೇಮಾವತಿ ಜಲಾಶಯದ ಸುಮಾರು 9 ಕೋಟಿ ರೂಪಾಯಿ ವೆಚ್ಚದ 23 ರಸ್ತೆಗಳಿಗೆ ಮತ್ತು RDPR ಇಲಾಖೆಯಿಂದ ಸುಮಾರು 4 ರಸ್ತೆಗಳಿಗೆ, ಹಾಗೆ ಇಲ್ಲಿ ನಲ್ಲೂರು ಕಾಲೋನಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ 12 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಭವನವನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಗುದ್ದಲಿ ಪೂಜೆಯನ್ನು ನಾವು ನೆರವೇರಿಸಿದ್ದೇವೆ. ಜೊತೆ ಜೊತೆಗೆ ಇವತ್ತು ಸಿಂಗೋಡ್ನಹಳ್ಳಿ ಗ್ರಾಮದ ಹತ್ರ ಸುಮಾರು 8 ಶಾಲಾ ಸೇತು ಬಂಧಗಳು 139 ಲಕ್ಷ, ಒಟ್ಟು ಈ ದಿನ ಸುಮಾರು 5 ಕೋಟಿ ಚಿಲ್ಲರೆ ವೆಚ್ಚದಲ್ಲಿ ಕಾಮಗಾರಿಗಳನ್ನ ನಾವು ನೆರವೇರಿಸಿದ್ದೇವೆ. ಇದು ಚುನಾವಣೆ ಹತ್ತಿರ ಬಂತು ಅಲ್ಲ ಅಂತ ಅಲ್ಲ, ಅನುದಾನ ಬಿಡುಗಡೆಯಾಗಿದ್ದೇ ತಡವಾಗಿ ಅದನ್ನು ಟೆಂಡರ್ ಮಾಡಿ ಕಾನೂನು ಪ್ರಕಾರ ಮಾಡೋದಕ್ಕೆ ತಡ ಆಗಿದೆ ಅಷ್ಟೇ. ಹೋಗಿಬಿಟ್ಟು ನಾವು ಚುನಾವಣೆ ಬಂದಿದೆ ಅಂತ ಮಾಡ್ತಿಲ್ಲ, ನಾವು ಜನ ಗೆಲ್ಲಿಸಿದಾಗಿನಿಂದ ಹಿಡಿದು ಪ್ರತಿದಿನವೂ ಕೂಡ ಸ್ಥಳೀಯವಾಗಿ ಇಲ್ಲಿದ್ದಾಗ ನಾವು ಈ ಕೆಲಸಗಳನ್ನ ಮಾಡ್ತಾನೇ ಇದ್ದೀವಿ. ಅದನ್ನು ಯಾರೂ ತಪ್ಪಾಗಿ ಭಾವಿಸಬಾರ್ದು. ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ನಮ್ಮ ಹಳ್ಳಿಗಳಿಗೆ ಪೂರಕವಾಗಿ ಅವರ ಅಗತ್ಯಕ್ಕೆ ತಕ್ಕಂತೆ ನಮಗೆ ಖುಷಿ ಇದೆ. ಹಿಂದೆಂದೂ ಕೂಡ 60-70 ವರ್ಷ ಕಾಣದಂಥ ರಸ್ತೆಗಳು ಇವತ್ತು ಕಾಂಕ್ರೀಟ್ ರಸ್ತೆ ಆಗ್ತಿದ್ದೀವಿ, ಡಾಂಬರ್ ರಸ್ತೆ ಆಗ್ತಿದ್ದೀವಿ. ನಾವೇನು ಕೆಲಸ ಮಾಡಿದ್ವಿ ಅನ್ನೋದನ್ನು ಕಣ್ಣಾರೆ ನೋಡಿದಾಗಲೇ ಅರ್ಥವಾಗುತ್ತದೆ. ಕೆಲವರು ಪೂರ್ವಗ್ರಹ ಪೀಡಿತರಾಗಿ ಮನಸ್ಸಿನಲ್ಲಿ ಏನೇನು ಇಟ್ಟುಕೊಂಡು ಬೇರೆ ಬೇರೆ ಥರ ಟೀಕೆ ಮಾಡಿದರೆ ನಾವು ಅದಕ್ಕೆ ಉತ್ತರ ಕೊಡೋಕ್ಕೆ ತಯಾರಿಲ್ಲ. ಉತ್ತರವನ್ನು ಜನರೇ ಕೊಡ್ತಾರೆ ಸಮಯ ಬಂದಾಗ. ಈ ಸಂದರ್ಭದಲ್ಲಿ JDS ಮುಖಂಡರಾದ ಕಣದಳ್ಳಿ ಮಂಜೇಗೌಡ, ತಾಲೂಕು ಪಂಚಾಯತ್ ಸದಸ್ಯರಾದ ಕಾಂತರಾಜು, ಮಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಾರದಮ್ಮ, ಸದಸ್ಯರಾದ ಕೋಮಲ್, ರೂಪಾ ಮೊದಲಾದವರು ಹಾಜರಿದ್ದರು. ಯೋಗೀಶ್ ಬಿಜಿ, ವಿ4 ನ್ಯೂಸ್, ಹಾಸನ.